ಡ್ರೈವಿಂಗ್ ಸ್ಕೂಲಲ್ಲ ಆಗುತ್ತಾ ನಮಗೆ ಆಗಲ್ಲ ಪ್ರೈವೇಟ್ ಆಗಿ ಆಗಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೂ ಆಗಲ್ವಾ ಒಂದು ಗಾಡಿ ಕಂಪ್ಯೂಟರ್ ಎಂಟ್ರಿ ಮಾಡಿದ್ರೆ ಒಂದಷ್ಟು ತಗೊಳ್ತದೆ ಅರ್ಥ ಆಯ್ತಾ ನೆಕ್ಸ್ಟ್ ಡೇ ಬಂದ್ರೆ ನೆಕ್ಸ್ಟ್ ಡೇ ಆಗುತ್ತಾ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಲರ್ನರ್ ಲೈಸೆನ್ಸ್ ಮಾಡಿದ ನಂತರ ಡ್ರೈವಿಂಗ್ ಲೈಸೆನ್ಸ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಎಂಬ ಒಂದು ವಿಷಯದ ಬಗ್ಗೆ ನಾನು ಈ ಒಂದು ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಇವಾಗ ಒಂದು ವಿಡಿಯೋ ನೋಡಿದ್ರೆ ನೀವು ಅದೇನು ವಿಡಿಯೋ ಅಂದ್ರೆ ನನಗೆ ಆರ್ಟಿ ಆಫೀಸ್ಗೆ ಹೋದಾಗ ನನಗೆ ಆದಂತಹ ಕೆಲವೊಂದು ಅನುಭವಗಳು ಏನಪ್ಪ ವಿಷಯ ಅಂದ್ರೆ ಇವಾಗ ನೀವು ಆರ್ಟಿ ಆಫೀಸ್ಗೆ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀರಾ ಸೊ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ನಿಂದ ಅಪ್ಲೈ ಮಾಡಿ ಹೋಗ್ತಾ ಇರ್ತೀರಾ ವಿತೌಟ್ ಏಜೆಂಟ್ ಸೊ ನಿಮ್ಗೆ ಅಲ್ಲಿ ಏನಾದ್ರೂ ಒಂದು ಡಾಕ್ಯುಮೆಂಟ್ಸ್ ಮಿಸ್ ಆಯ್ತು ಅಂತಂದ್ರೆ ನಿಮ್ನ ವಾಪಸ್ ಮನೆ ಕಳಿಸ್ಬಿಡ್ತಾರೆ ಓಕೆ ಸೊ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಾನು ಕೈಯಲ್ಲಿ ಇಟ್ಕೊಂಡು ಹೋಗಿ ಏನ್ ತೊಂದರೆ ಆಗಲ್ಲ ತುಂಬಾ ಈಸಿ ಇದೆ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡೋದು ಯಾರು ಟೆನ್ಷನ್ ತಗೋಬೇಕಂತ ಏನಿಲ್ಲ ನಾನು ಹೇಳಿದಷ್ಟ ಒಂದು ವಿಡಿಯೋ ತುಣುಕು ನಾನು ನಿಮ್ಗೆ ತೋರಿಸ್ತೇನೆ ನಾನು ಹೇಳ್ತೀನಿ ಅದ್ರ ಬಗ್ಗೆ ಮುಂದಕ್ಕೆ ನಾನು ವಿಡಿಯೋದಲ್ಲಿ ಇದೇ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಲರ್ನರ್ ಲೈಸೆನ್ಸ್ಗೆ ಅಪ್ಲೈ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಲರ್ನರ್ ಲೈಸೆನ್ಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡ್ಬಿಟ್ಟು ಲರ್ನರ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ ಒಂದಿನ ಎಕ್ಸಾಮ್ ಇರುತ್ತೆ ಆರ್ಟಿಒ ಕಚೇರಿಗೆ ಹೋಗ್ಬಿಟ್ಟು ಎಕ್ಸಾಮ್ ಬರೀರಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ ವಿಡಿಯೋಲಿ ಐ ಬಟನ್ ಅಲ್ಲಿ ಬರ್ತಾ ಇದೆ ಆ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ ನೀವು ನೋಡಬಹುದು ಜೊತೆಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಲರ್ನರ್ ಲೈಸೆನ್ಸ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡಿ ಲರ್ನರ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ ನಂತರ ಅದೇ ದಿನ ಅಥವಾ ಮರುದಿನ ಮುಂದಿನ ದಿನ ಬಿಸ್ನೆಸ್ ಡೇಸ್ ಆಗಿರಬಹುದು ಆಗಿರಬೇಕು ಸೊ ಆ ಬಿಸ್ನೆಸ್ ಡೇಸ್ ನಲ್ಲಿ ನಿಮ್ಗೆ ಲರ್ನರ್ ಲೈಸೆನ್ಸ್ ಸಿಗುತ್ತೆ ಲರ್ನರ್ ಲೈಸೆನ್ಸ್ ನ ನೀವು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂದ್ರೆ ಸೇಮ್ ಅದೇ ವೆಬ್ಸೈಟ್ ನಲ್ಲಿ ಆಪ್ಷನ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಂಬೋದು ಡೌನ್ಲೋಡ್ ಮಾಡಿದ ನಂತರ ನೀವು ಅದನ್ನ ಪ್ರಿಂಟ್ ತಗೋಬೇಕಾಗುತ್ತೆ ಪ್ರಿಂಟ್ ತಗೊಂಡಾಗ ಈ ರೀತಿಯಾಗಿ ನಿಮ್ಗೆ ಲರ್ನರ್ ಲೈಸೆನ್ಸ್ ಸಿಗುತ್ತೆ ಇದರಲ್ಲಿ ಲರ್ನರ್ ಲೈಸೆನ್ಸ್ ನಂಬರ್ ಅಂತ ಫಸ್ಟ್ ಮೊದಲನೇದಾಗಿ ನಿಮ್ಗೆ ಲೈಸೆನ್ಸ್ ನಂಬರ್ ಅಂತ ಇಲ್ಲಿ ಕೊಟ್ಟಿರ್ತಾರೆ ನಾನು ಬ್ಲರ್ ಮಾಡಿದ್ದೀನಿ ಇಲ್ಲಿ ಫೋಟೋದಲ್ಲಿ ನೀವು ನೋಡ್ತಾ ಇರ್ತೀರಾ ಈ ಒಂದು ಲೈಸೆನ್ಸ್ ನಂಬರ್ ನ ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕು ಇವಾಗ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂದ್ರೆ ಇದೇ ಸಾರಥಿ ವೆಬ್ಸೈಟ್ ಗೆ ನೀವು ಹೋಗ್ಬೇಕು ಇವಾಗ ಏನ್ ವಿಷಯ ಅಂದ್ರೆ ಇವಾಗ ಈ ಲರ್ನರ್ ಲೈಸೆನ್ಸ್ ನಿಮ್ಗೆ 6 ತಿಂಗಳು ಟೈಮ್ ಇರುತ್ತೆ ಓಕೆ 6 ಮಂತ್ಸ್ ನಿಮ್ಗೆ ಟೈಮ್ ಇರುತ್ತೆ ನೀವು ಅದರೊಳಗಡೆ ಆಗಿ ನೀವು ಡ್ರೈವಿಂಗ್ ಲೈಸೆನ್ಸ್ ಗೆ ಅಪ್ಲೈ ಮಾಡಬೇಕು ಅದಾದ ಎಕ್ಸ್ಪೈರ್ ಆದ್ಮೇಲೆ ನಿಮ್ಗೆ ಅಪ್ಲೈ ಮಾಡಕ್ ಆಗಲ್ಲ ಬಟ್ ಇವಾಗ ಇರೋ ಸಿಚುಯೇಷನ್ ಏನಪ್ಪಾ ಅಂದ್ರೆ ಕೊರೋನಾ ವೈರಸ್ COVID-19 ಏನಿದೆ ಇದರಿಂದ ಸುಮಾರು ದಿನ ಲಾಕ್ ಡೌನ್ ಆಗಿತ್ತು ನಮ್ಮ ಕರ್ನಾಟಕ ಸೊ ನಮ್ಗೆ ಆರ್ಟಿ ಆಫೀಸ್ ಎಲ್ಲ ಲಾಕ್ ಡೌನ್ ಆಗಿತ್ತು ಸುಮಾರು ತಿಂಗಳು ಸೊ ಸುಮಾರು ಜನದ್ದು ಎಲ್ಲರ ಈಗಾಗಲೇ ಎಕ್ಸ್ಪೈರ್ ಆಗೋಗಿರುತ್ತೆ ಆಯ್ತಾ ಅಂತವ್ರಿಗೂ ನಾನು ಹೇಳ್ಕೊಡ್ತೀನಿ ಏನಪ್ಪ ವಿಷಯ ಅಂದ್ರೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡಿದಾರೆ ಅಂದ್ರೆ ಈ ಲಾಕ್ ಡೌನ್ ಇದ್ದ ಕಾರಣ ಸುಮಾರು ಜನ ಎಲ್ಲ ಎಕ್ಸ್ಪೈರ್ ಆಗಿದೆ ಅಲ್ಲ ಸೊ ಅವ್ರಿಗೋಸ್ಕರ ಸೆಪ್ಟೆಂಬರ್ ವರೆಗೂ ಟೈಮ್ ಕೊಟ್ಟಿದೆ ಈ ಸೆಪ್ಟೆಂಬರ್ ಒಳಗಡೆ ಹೋಗ್ಬಿಟ್ಟು ಆಲ್ರೆಡಿ ಎಕ್ಸ್ಪೈರ್ ಆಗಿರೋರು ಎಲ್ಲಲಾರದು ಅಂದ್ರೆ 2019 ಡಿಸೆಂಬರ್ ನಿಂದ ಈ ಒಂದು ಈ ದಿನ ಅಥವಾ ಸೆಪ್ಟೆಂಬರ್ ಒಳಗಡೆ ಎಕ್ಸ್ಪೈರ್ ಆಗಿದೆ ಅಂದ್ರೆ ಅವ್ರು ಹೋಗ್ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಗೆ ಬೇಗ ಅಪ್ಲೈ ಮಾಡ್ಕೊಳ್ಳಿ ಆಯ್ತಾ ಓಕೆ ಅದನ್ನ ಯಾವ ರೀತಿ ಅಪ್ಲೈ ಮಾಡೋದಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ನಂದು ಸಹ ಅಪ್ಲೈ ಎಕ್ಸ್ಪೈರ್ ಆಗಿತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಡೇಟ್ ಎಕ್ಸ್ಪೈರ್ ಆಗಿತ್ತು ಜೂನ್ 30ಕ್ಕೆ ನಂದು ಎಕ್ಸ್ಪೈರ್ ಆಗಿತ್ತು ಬಟ್ ನಾನು ಜುಲೈಯಲ್ಲಿ ನಾನು ಮಾಡಿಸಿದ್ದು ಎಕ್ಸ್ಪೈರ್ ಆಗಿದ್ರು ನಾನು ಮಾಡಿಸಿದ್ದೆ ಯಾಕಂದ್ರೆ ರೂಲ್ಸ್ ಹಾಗೆ ಬಂದಿದೆ ಸೆಪ್ಟೆಂಬರ್ ಗಂಟ ಟೈಮ್ ಇದೆ ಲಾಕ್ ಡೌನ್ ಇದ್ದ ಕಾರಣ ಸೊ ಯಾವ ರೀತಿ ಅಪ್ಲೈ ಮಾಡೋದಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಸಾರಥಿ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಲರ್ನರ್ ಲೈಸೆನ್ಸ್ಗೆ ಅಪ್ಲೈ ಮಾಡುವಾಗ ಯಾವ ಒಂದು ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡಿದ್ರೋ ಅದೇ ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ ವಿಸಿಟ್ ಮಾಡಿದ ನಂತರ ಸೇಮ್ ಫಸ್ಟ್ ನೀವು ಲರ್ನರ್ ಲೈಸೆನ್ಸ್ ಗೆ ಅಪ್ಲೈ ಮಾಡುವಾಗ ಯಾವ ಒಂದು ಸ್ಟೆಪ್ ನ ನೀವು ತಗೊಂಡಿದ್ರಿ ನಿಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಸ್ಟೇಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ಕರ್ನಾಟಕ ಅಂತ ನಿಮ್ದ ಸ್ಟೇಟ್ ನ ನೀವು ಸೆಲೆಕ್ಟ್ ಮಾಡಿದ ನಂತರ ಇವಾಗ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಬಂದಿದೆಯಲ್ಲ ಒಂದು ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಏನ್ ಸಿಗುತ್ತೆ ಅಂದ್ರೆ ಒಂದು ಅಪ್ಲೈ ನ್ಯೂ ಲರ್ನರ್ ಲೈಸೆನ್ಸ್ ಇದೆ ಇನ್ನೊಂದು ಅಪ್ಲೈ ಡ್ರೈವಿಂಗ್ ಲೈಸೆನ್ಸ್ ಅಂತ ಇದೆ ಇವಾಗ ನೀವು ಡ್ರೈವಿಂಗ್ ಲೈಸೆನ್ಸ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲೈ ಡ್ರೈವಿಂಗ್ ಲೈಸೆನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಅಲ್ಲಿ ಪ್ರೊಸೀಜರ್ ತೋರಿಸ್ತಾ ಇದ್ರೆ ಏನೇನ್ ಬೇಕು ಏನೆಲ್ಲ ಸ್ಟೆಪ್ ನ ನೀವು ಮಾಡಬೇಕು ಅಂತ ಮೊದಲನೇದಾಗಿ ಏನೋ ಫಿಲ್ ಅಪ್ಲಿಕೇಂಟ್ ಡೀಟೇಲ್ಸ್ ಅಂತ ಅವ್ರು ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ನೋಡಿ ಕಂಟಿನ್ಯೂ ಅಂತ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಅಲ್ಲಿ ಲರ್ನರ್ ಲೈಸೆನ್ಸ್ ನಂಬರ್ ಕೇಳ್ತಾರೆ ನಾನು ಹೇಳಿದ್ನಲ್ಲ ಲರ್ನರ್ ಲೈಸೆನ್ಸ್ ನ ಪ್ರಿಂಟ್ ತಗೊಳ್ಳಿ ಅಂತ ಅದ್ರದ್ದು ನಂಬರ್ ನ ನೀವು ಅಲ್ಲಿ ಹಾಕ್ಬೇಕಾಗುತ್ತೆ ಯಾವ ರೀತಿ ಹಾಕ್ಬೇಕು ಅಂದ್ರೆ ಒಂದು ಸ್ಪೇಸ್ ಸಹ ಮಿಸ್ ಆಗಬಾರ್ದು ತುಂಬಾ ಜನ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ನೋಡಿ ಲೈಸೆನ್ಸ್ ನಂಬರ್ ಅಲ್ಲಿ ಲರ್ನರ್ ಲೈಸೆನ್ಸ್ ಬಂದ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ KA12 space /00172822 ಈಗಿರುತ್ತೆ ಆಯ್ತಾ ಇವಾಗ ಸುಮಾರು ಜನ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ KA12 ಈ ಸ್ಪೇಸ್ ನ ಹಾಕಕ್ಕೆ ಹೋಗಲ್ಲ ಈ ಸ್ಪೇಸ್ ನ ಹಾಕಕ್ಕೆ ಹೋಗಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಏನು ಲರ್ನರ್ ಲೈಸೆನ್ಸ್ ನಂಬರ್ ರಾಂಗ್ ಅಂತ ಬರುತ್ತೆ ಅವ್ರದ್ದು ಅಪ್ಲಿಕೇಶನ್ ತಗೊಳ್ಳಲ್ಲ ಯಾರೇ ಆಗ್ಲಿ ಇವಾಗ ನೀವು KA15 ಆಗಿರ್ತೀರಾ KA16 ಆಗಿರ್ತೀರಾ ಏನೇ ಇರಲಿ KA16 15 ಏನೇ ಆಗಿದ್ರು ಅದಾದ ನಂತರ ಒಂದು ಸ್ಪೇಸ್ ಬಿಡಿ ಅದಾದ ನಂತರ ಸ್ಲಾಶ್ ಕೊಟ್ಟು ನಿಮ್ಮ ನಂಬರ್ ಅಲ್ಲಿ ಹೇಗಿದೆಯೋ ಅದೇ ರೀತಿ ಲರ್ನರ್ ಲೈಸೆನ್ಸ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನೀವು ಹಾಕ್ಬೇಕಾಗುತ್ತೆ ಅದಾಗಿದ ನಂತರ ಅದು ಕರೆಕ್ಟ್ ಆಗಿ ಹಾಕಿದ ನಂತರ
ನಿಮ್ಮೊಂದು ಡೇಟ್ ಆಫ್ ಬರ್ತ್ ನ ಕೇಳ್ತಾರೆ ನಿಮ್ಮ ಲರ್ನರ್ ಲೈಸೆನ್ಸ್ ಅಲ್ಲಿ ಕೆಳಗಡೆ ಡೇಟ್ ಆಫ್ ಬರ್ತ್ ಅನ್ನು ಇಲ್ಲಿ ಕೊಟ್ಟಿರ್ತಾರೆ ಆ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಸೇಮ್ ಡೇಟ್ ಆಫ್ ಬರ್ತ್ ನ ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟಾಗ ಇವಾಗ ನಾನು ಮುಂದೆ ನಾನು ಆ ವಿಡಿಯೋ ನಾನು ತೋರಿಸ್ತಾ ಇಲ್ಲ ಯಾಕಂದ್ರೆ ನಾನು ಆಲ್ರೆಡಿ ಸಬ್ಮಿಟ್ ಆಗಿದೆ ನನಗೆ ಡಿಎಲ್ ಬಂತಾ ಇತ್ತು ನಾನು ಅವತ್ತು ಏನು ಸ್ಕ್ರೀನ್ ರೆಕಾರ್ಡರ್ ಮಾಡ್ತಾ ಇದ್ದೆ ಬಟ್ ಅದೇನೋ ಡಿಲೀಟ್ ಏನೋ ಆಗೋಗಿದೆ ಸ್ವಲ್ಪ ಫೈಲ್ ಕ್ರ್ಯಾಶ್ ಆಯಿತು ಹಾಗೆ ಅದು ಮಿಸ್ ಆಯ್ತು ಬಟ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಏನ್ ತುಂಬಾ ಕಷ್ಟ ಇಲ್ಲ ಲರ್ನರ್ ಲೈಸೆನ್ಸ್ ಗೆ ಅಂದ್ರೆ ನಾವು ತುಂಬಾ ಫಾರ್ಮ್ ಫಿಲ್ ಅಪ್ ಮಾಡ್ಬೇಕಾಗುತ್ತೆ ಬಟ್ ಡ್ರೈವಿಂಗ್ ಲೈಸೆನ್ಸ್ ಗೆ ಆ ರೀತಿ ಫಿಲ್ ಅಪ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಲರ್ನರ್ ಲೈಸೆನ್ಸ್ ಅದು ನಂಬರ್ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ರಿ ಅಂದ್ರೆ ಡೇಟ್ ಆಫ್ ಬರ್ತ್ ಜೊತೆ ನಿಮ್ದು ಲರ್ನರ್ ಲೈಸೆನ್ಸ್ ಗೆ ಅವತ್ತು ನೀವು ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಾ ನಿಮ್ ಹೆಸರು ಇರುತ್ತೆ ಮತ್ತೆ ನಿಮ್ದು ಫೋಟೋ ಇರುತ್ತೆ ಸಿಗ್ನೇಚರ್ ಇರುತ್ತೆ ಅದೆಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡೋದಷ್ಟೇ ಅಲ್ಲಿ ಕೆಲಸ ನಿಮ್ಗೆ ಅದೆಲ್ಲ ಚೆಕ್ ಮಾಡಿದ ನಂತರ ಪ್ರೊಸೀಡ್ ಕೊಡಿ ಅದಾದ ನಂತರ ನಿಮ್ದು ಸ್ಲಾಟ್ ಬುಕ್ಕಿಂಗ್ ಕೇಳ್ತಾರೆ ಸ್ಲಾಟ್ ಅಂದ್ರೆ ಯಾವ ದಿನ ನೀವು ಹೋಗ್ತೀರಾ ಅಂತ ನಿಮ್ ಡೇಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ದಿನ ನಿಮ್ಗೆ ಹೋಗಕ್ಕಾಗುತ್ತೆ ಅಂತ ನಂತರ ಆ ಒಂದು ಡೇಟ್ ನ ನೀವು ಸೆಲೆಕ್ಟ್ ಮಾಡಿದ ನಂತರ ಟೈಮಿಂಗ್ಸ್ ಕೇಳ್ತಾರೆ ಒಂದು ಸ್ಲಾಟ್ ಅಂದ್ರೆ ಇವಾಗ ನಿಮ್ಗೆ ಹತ್ತು ಗಂಟೆಯಿಂದ 10:30 ಗಂಟೆ ಇರುತ್ತೆ 11 ಗಂಟೆಯಿಂದ 11:30 ಗಂಟೆ ಇರುತ್ತೆ 12 ಗಂಟೆಯಿಂದ 12:30 1 ಗಂಟೆಯಿಂದ 1:30 ಈ ರೀತಿಯಾಗಿ ಸ್ಲಾಟ್ ಅದು ಟೈಮಿಂಗ್ಸ್ ಇರುತ್ತೆ ಈ ಒಂದು ಟೈಮಿಂಗ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಕೆಲವೊಂದ್ ಕಡೆ ಹೆಂಗಿರುತ್ತೆ ಅಂದ್ರೆ ಫ್ರೈಡೆ ಮತ್ತೆ ಸಾಟರ್ಡೆ ಮಾತ್ರ ಸ್ಲಾಟ್ ಬುಕ್ಕಿಂಗ್ ಗೆ ಅವಕಾಶ ಇರುತ್ತೆ ಕೆಲವೊಂದು ಆರ್ ಟಿಒ ಕಚೇರಿಯಲ್ಲಿ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಆರ್ ಟಿಒ ಕಚೇರಿಯಲ್ಲಿ ವಾರ ಪೂರ್ತಿ ಇದೆ ಸೊ ಆ ರೀತಿಯಾಗಿ ನೀವು ಯಾವ ಒಂದು ಡೇಟ್ ಗೆ ನಿಮ್ಗೆ ಅನುಕೂಲ ಆಗುತ್ತೋ ಆ ಒಂದು ಡೇಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸೆಲೆಕ್ಟ್ ಮಾಡಿದ ನಂತರ ನಿಮ್ಗೆ ಸ್ಲಾಟ್ ಬುಕ್ಕಿಂಗ್ ಮಾಡಿರೋದಕ್ಕೆ ಒಂದು ಅಪ್ಲಿಕೇಶನ್ ಸಿಗುತ್ತೆ ಆಯ್ತಾ ಅದನ್ನ ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ PDF ಫೈಲ್ ಅಲ್ಲಿ ಅದಾಗಿದ ನಂತರ ಏನೋ ಪೇಮೆಂಟ್ ಕೇಳ್ತಾರೆ ಮತ್ತೆ ನಾನೊಂದು ಪೇಮೆಂಟ್ ಬಗ್ಗೆ ನಿಮ್ಗೆ ಹೇಳ್ಬೇಕು ಏನಂದ್ರೆ ಪೇಮೆಂಟ್ ನ ಸುಮಾರು ಜನ ಆನ್ಲೈನ್ ಅಲ್ಲಿ ಮಾಡ್ಬಿಡ್ತೀರಾ ಯಾವ್ದೇ ಕಾರಣಕ್ಕೂ ಆನ್ಲೈನ್ ಅಲ್ಲಿ ಮಾಡಕ್ ಹೋಗ್ಬೇಡಿ ನನಗೆ ಸ್ವಂತ ಅನುಭವ ಏನಂದ್ರೆ ಆನ್ಲೈನ್ ಅಲ್ಲಿ ನೀವು ಪೇಮೆಂಟ್ ಮಾಡ್ತೀರಾ ಅಂದ್ರೆ ಕೆಲವೊಮ್ಮೆ ಅದೇನಾದ್ರೂ ಲ್ಯಾಗ್ ಆಯ್ತು ಏನಾದ್ರೂ ಮಿಸ್ಟೇಕ್ ಆಯ್ತು ಕೆಲವೊಮ್ಮೆ ನಂದೇ ಒಂದು 250 ಕಳೆದಸಲ್ಲಿ ಲರ್ನರ್ ಲೈಸೆನ್ಸ್ ಗೆ ಹೋಗಿತ್ತು ಮತ್ತೆ ರಿಫಂಡ್ ಆಯ್ತು ಬಟ್ ನನ್ನ ಟೈಮ್ ವೇಸ್ಟ್ ಆಯ್ತು ಏನಾಗುತ್ತೆ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡುವಾಗ ಕೆಲವೊಮ್ಮೆ ಕ್ರಾಶ್ ಆಯ್ತು ಏನಾದ್ರೂ ಆಯ್ತು ಅಂದ್ರೆ ಅದು ಅಪ್ಲಿಕೇಶನ್ ನಿಮ್ದು ತಗೊಳ್ಳಲ್ಲ ಪೇಮೆಂಟ್ ಆಗಿದೆ ಅಂತ ವ್ಯಾರಿಫೈಡ್ ಆಗಿರಲ್ಲ ಮತ್ತೆ ಅದರಿಂದ ಡೌನ್ಲೋಡ್ ಮಾಡ್ಕೊಂಡು ತುಂಬಾ ಸಿಕ್ಕಾಪಟ್ಟೆ ಕಷ್ಟ ಇದೆ ಸೊ ಅದಕ್ಕಿಂತ ನೀವು ಸಿಂಪಲ್ ಆಗಿ ಏನ್ ಮಾಡಿ ಅಂದ್ರೆ ಸ್ಲಾಟ್ ಬುಕ್ ಮಾಡ್ಬಿಟ್ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೆಟ್ ನ ಇಂಟರ್ನೆಟ್ ನ ಆಫ್ ಮಾಡ್ಬಿಡಿ ಅವಾಗ ಏನಾಗುತ್ತೆ ಪೇಮೆಂಟ್ ಡಿಕ್ಲೈನ್ ಆಗುತ್ತೆ ನಂತರ ನೀವು ಸಬ್ಮಿಟ್ ಕೊಡಿ ಓಕೆ ಕೊಡಿ ಮತ್ತೆ ಎಲ್ಲ ಒಂದು ಫಾರ್ಮ್ ನ ನೀವು ಡೌನ್ಲೋಡ್ ಮಾಡ್ಬೇಕು ಮತ್ತೆ ಈ ಪೇಮೆಂಟ್ ನ ನೀವು ಡೈರೆಕ್ಟ್ ಆಗಿ ಆರ್ ಟಿಒ ಕಚೇರಿಗೆ ಹೋಗಿ ಮಾಡಿ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ ಅಥವಾ ಲರ್ನರ್ ಲೈಸೆನ್ಸ್ ನಂಬರ್ ಇರುತ್ತೆ ಅದನ್ನ ಹೇಳಿದ್ರೆ ಅಲ್ಲಿ ಪೇಮೆಂಟ್ ಮಾಡ್ತಾರೆ ಇಲ್ಲಾಂದ್ರೆ ನೀವು ನಿಮ್ಮ ಒಂದು ಫಾರ್ಮ್ಸ್ ನ A to Z ಎಲ್ಲ ಫಾರ್ಮ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇಡಬೇಕಾಗುತ್ತೆ ಒಂದು ಫಾರ್ಮ್ ನಿಮ್ದು ಮಿಸ್ ಆಯ್ತು ಅಂದ್ರೆ ನೀವು ಮನೆಗೆ ಹೋಗ್ಬೇಕಾಗುತ್ತೆ ಏನೆಲ್ಲ ಫಾರ್ಮ್ ಇರಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಲರ್ನರ್ ಲೈಸೆನ್ಸ್ ನೀವೊಂದು ಪ್ರಿಂಟ್ ಕಾಪಿ ಒಂದು 2 3 ತಗೊಂಡೋಗಿರಿ ಅಲ್ಲಿ ಎಷ್ಟು ಕೇಳ್ತಾರೆ ಅಂತ ಗೊತ್ತಿಲ್ಲ ಒಂದೊಂದು ಆರ್ಟಿಯೋದಲ್ಲಿ ಒಂದೊಂದ್ ತರ ಕೇಳ್ತಾರೆ ಯಾವ್ದಕ್ಕೂ ಅದ್ರದ್ದೊಂದು 3 ಕಾಪಿನ ನೀವು ತಗೊಳ್ಳಿ ಮತ್ತೆ ಈ ಒಂದು ಫಾರ್ಮ್ ನ ನೀವು ತಗೋಬೇಕಾಗುತ್ತೆ ನೀವು ಇವಾಗ ಡ್ರೈವಿಂಗ್ ಲೈಸೆನ್ಸ್ ಗೆ ಅಪ್ಲೈ ಮಾಡುವಾಗ ಈ ಒಂದು ಫಾರ್ಮ್ ನಿಮ್ಗೆ ತೋರಿಸ್ತಾರೆ ಈ ಒಂದು ಫಾರ್ಮ್ ನ ನೀವು ಕಡ್ಡಾಯವಾಗಿ ತಗೊಳ್ಳಿ ಇದಾದ ನಂತರ ಫಾರ್ಮ್ 2 ಅಂತ ಹೇಳ್ತಾರೆ ಅದನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸಾರಥಿ ವೆಬ್ಸೈಟ್ ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ನಿಮ್ಗೆ ಡೌನ್ಲೋಡ್ ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ ಹೋಗ್ಬಿಟ್ಟು ಸೈಬರ್ ಸೆಂಟರ್ ಇರುತ್ತಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಹೇಳಿದ್ರೆ ನೆಟ್ ಕೆಫೆ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಹೇಳಿದ್ರೆ ನಿಮ್ಗೆ ಅವ್ರು ಡೌನ್ಲೋಡ್ ಮಾಡ್ಕೊಡ್ತಾರೆ ಏನೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಗೆ ಏನೆಲ್ಲ ಬೇಕು ಎಲ್ಲ ಫಾರ್ಮ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಹೇಳಿದ್ರಿ ಅಂದ್ರೆ ನಿಮ್ದು ಎಲ್ಲ ಫಾರ್ಮ್ ನ ನಿಮ್ಗೆ ಡೌನ್ಲೋಡ್ ಮಾಡಿ ಒಂದು ಸೆಟ್ ಮಾಡಿಕೊಡ್ತಾರೆ ಈ ಸೆಟ್ ನ ತಗೊಂಡು ಹೋಗ್ಬೇಕು ಏನೆಲ್ಲ ಇರ್ಬೇಕಂದ್ರೆ ಆಧಾರ್ ಕಾರ್ಡ್ ಫಾರ್ಮ್ 2 ಜೊತೆಗೆ ಈ ಒಂದು ಫಾರ್ಮ್ ಮತ್ತೆ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡಿರ್ತೀರಾ ನೋಡಿ ಆ ಬುಕ್ಕಿಂಗ್ ಮಾಡಿರೋ ಡೇಟ್ ಮತ್ತೆ ಟೈಮ್ ಇರೋ ಒಂದು ಇದಿರುತ್ತೆ ಫಾರ್ಮ್ ಇರುತ್ತೆ ಅದೊಂದು ಫಾರ್ಮ್ ನ ನೀವು ತಗೊಂಡೋಗಬೇಕು ಮತ್ತೆ ಆ ಫಾರ್ಮ್ ಜೊತೆಗೆ ಲರ್ನರ್ ಲೈಸೆನ್ಸ್ ಮತ್ತೆ ಜೊತೆಗೆ ನಿಮ್ದು ಒರಿಜಿನಲ್ ಆಧಾರ್ ಕಾರ್ಡ್ ನ ನೀವು ತಗೊಂಡೋಗ್ಬೇಕಾಗುತ್ತೆ ಮತ್ತೊಂದು ಪೆನ್ ಅನ್ನು ಕೈಯಲ್ಲಿ ಇಟ್ಕೊಳ್ಳಿ ಮತ್ತೆ ಸುಮಾರು ಜನ ಅಲ್ಲಿ ಅಲ್ದಾಡಕ್ಕಾಗಲ್ಲ ಏನಾದ್ರು ಇದ್ರೆ ಸಿಗ್ನೇಚರ್ ಏನಾದ್ರು ಮಾಡಕ್ಕಿದ್ರೆ ಇದಿಷ್ಟನ್ನ ನೀವು ತಗೊಂಡೋಗ್ಬೇಕಾಗುತ್ತೆ ಯಾವ್ದಕ್ಕೂ ಒಂದ್ಸಲಿ ನಿಮ್ದು ಎಲ್ಲ ಫಾರ್ಮ್ ನ ನೀವು ಡೌನ್ಲೋಡ್ ಮಾಡಿದ ನಂತರ ಒಂದ್ಸಲಿ ಪ್ರಿಂಟರ್ ಶಾಪ್ಗೋ ಅಥವಾ ಸೈಬರ್ ಸೆಂಟರ್ಗೋ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಸ್ಕೂಲ್ ಇದ್ರೆ ಅದ್ರ ಪಕ್ಕ ಹೋಗ್ಬಿಟ್ಟು ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಗೆ ಏನೆಲ್ಲ ಸೆಟ್ ಬೇಕು ಒಂದು ಫಾರ್ಮ್ ಏನೆಲ್ಲ ಸೆಟ್ ಬೇಕು ಯಾವ್ಯಾವ ಫಾರ್ಮ್ ಇರಬೇಕು ಅದ್ರದ್ದೆಲ್ಲ ಒಂದು ಸೆಟ್ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ಮಿಸ್ ಆಯ್ತು ಅಂದ್ರೆ ಆಮೇಲೆ ಮತ್ತೆ ಮನೆಗೆ ಬರಕ್ ಆಗಲ್ಲ ಅದನ್ನ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡಿರ್ತೀರಾ ಎಲ್ಲ ಮಿಸ್ ಆಗೋಗುತ್ತೆ ಮತ್ತೆ ರೀ ಸ್ಲಾಟ್ ಬುಕ್ಕಿಂಗ್ ಮಾಡ್ಬೇಕಾಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ A to Z ಫಾರ್ಮ್ಸ್ ನ ನೀವು ಮಿಸ್ ಮಾಡಬೇಡಿ ಏನಾದ್ರು ಒಂದು ಮಿಸ್ ಆಯ್ತು ಅಂದ್ರೆ ನಿಮ್ಗೆ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಗೆ ಇದ್ ಮಾಡ್ಕೊಡಲ್ಲ ಇದಿಷ್ಟು ತಗೊಂಡೋಗಿದ ನಂತರ ನೀವು ಮೊದಲನೇದಾಗಿ ಮಾಡಬೇಕಾಗಿರುವಂತ
ಕೆಲಸ ಏನಂದ್ರೆ ಆರ್ ಟಿ ಆಫೀಸ್ಗೆ ಹೋಗ್ಬಿಟ್ಟು ನೀವಲ್ಲಿ ನಿಮ್ಮೊಂದು ಪೇಮೆಂಟ್ ನ ನೀವು ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿದ ನಂತರ ಅಲ್ಲಿ ಸೂಪರಿಂಟೆಂಡೆಂಟ್ ಇರ್ತಾರೆ, ಅವರ ಹತ್ರ ಹೋಗ್ಬಿಟ್ಟು ನಿಮ್ಮೊಂದು ಫಾರ್ಮ್ ಅನ್ನ ಹಾಗೆ ಪೇಮೆಂಟ್ ಮಾಡಿರೋ ರಿಸಿಪ್ಟ್ ಅನ್ನ ಸಲ್ಲಿಸಬೇಕು. ಆ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಒಂದು ಹೇಳಕ್ ಮರ್ತದೆ, ನಿಮ್ಮ ಒಂದು ಭಾವಚಿತ್ರ ಫೋಟೋವನ್ನ ತೆಗಿತಾರೆ ಅಲ್ಲಿ ಆರ್ ಟಿ ಆಫೀಸ್ ಅಲ್ಲಿ. ನಿಮ್ಮ ಲೈಸೆನ್ಸ್ ಇರೋ ಫೋಟೋನ ನೀವು ಮೊದಲು ಲರ್ನರ್ ಲೈಸೆನ್ಸ್ ಗೆ ಅಪ್ಲೈ ಮಾಡಿರ್ತಿರಲ್ಲ, ಆ ಫೋಟೋ ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ಗೆ ಬರಲ್ಲ. ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಗೆ ಬರೋದಿಲ್ಲಿ ಅಂದ್ರೆ ಅಲ್ಲಿಂದಾನೆ ಒಂದು ಫೋಟೋ ತೆಗಿತಾರೆ. ಆ ಫೋಟೋ ಆಗಿರುತ್ತೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ನಲ್ಲಿ ಬರೋದು, ವಿತ್ ನಿಮ್ಮ ಸಿಗ್ನೇಚರ್ ಅಲ್ಲಿಂದ ತಗೋತಾರೆ. ಅದೆರಡನ್ನ ನೀವು ಹೋಗ್ಬಿಟ್ಟು ಅಲ್ಲೊಂದು ಕೌಂಟರ್ ಇರುತ್ತೆ ಆರ್ ಟಿ ಆಫೀಸ್ ಅಲ್ಲಿ, ಆ ಕೌಂಟರ್ ಗೆ ನೀವು ಹೋಗಿದ ನಂತರ ಅಲ್ಲೋಗಿ ನಿಮ್ಮ ಫೋಟೋ ತೆಗೆಸ್ಕೊಂಡು ನಿಮ್ಮ ಸಿಗ್ನೇಚರ್ ನ ಇದ್ ಮಾಡ್ಕೊಂಡು ಫಾರ್ಮ್ ಎಲ್ಲ ಕೊಟ್ರೆ ಅವರೇ ತೆಗಿತಾರೆ, ಆಯ್ತು, ಏನ್ ತೊಂದರೆ ಏನಿಲ್ಲ. ಇದಿಷ್ಟು ಮಾಡಿದ ನಂತರ ಸೂಪರಿಂಟೆಂಡೆಂಟ್ ಇರ್ತಾರೆ ಅಲ್ಲಿ ಒಂದು ಕೌಂಟರ್ ಅಲ್ಲಿ, ಆ ಒಂದು ಕೌಂಟರ್ಗೆ ಹೋಗಿದ ನಂತರ ಅಲ್ಲಿ ನಿಮ್ಮೊಂದು ಎಲ್ಲ ಡೀಟೇಲ್ಸ್ ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅವ್ರೇನ್ ಮಾಡ್ತಾರೆ, ಅವ್ರೇನ್ ಕೆಲಸ ಅಂದ್ರೆ ಎಲ್ಲ ಅಪ್ಡೇಟ್ ಮಾಡ್ತಾರೆ ಆನ್ಲೈನ್ ಅಲ್ಲಿ, ಎಲ್ಲ ಇಶ್ಯೂಡ್ ಆಗಿದೆ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ. ಎಲ್ಲ ಕಂಪ್ಲೀಟ್ ಆಗಿದ ನಂತರ ನೀವು ಸ್ಲಾಟ್ ಇವಾಗ ಒಂದೂವರೆಗೆ ಬುಕ್ ಮಾಡಿರ್ತೀರಾ ಅಂದ್ರೆ ಕರೆಕ್ಟ್ ಒಂದೂವರೆ ಗಂಟೆಗೆ ಇಷ್ಟು ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬಿಟ್ಟು ನೀವು ಅಲ್ಲಿ ಇರಬೇಕಾಗುತ್ತೆ. ಎಲ್ಲಿ ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ನ ಟೆಸ್ಟ್ ಎಲ್ಲಿ ನಡೆಯುತ್ತೆ ಆ ಒಂದು ಪ್ಲೇಸ್ ನಲ್ಲಿ ನೀವು ಇರಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನೀವು ಇದೆಲ್ಲ ಮಾಡುವಾಗ ನಿಮ್ದು ನೀವು ಯಾವ ವೆಹಿಕಲ್ ಅಲ್ಲಿ ಟೆಸ್ಟ್ ಕೊಡಕ್ ಹೋಗ್ತಾ ಇದ್ದೀರಾ, ಡ್ರೈವಿಂಗ್ ಲೈಸೆನ್ಸ್ ಗೆ ಯಾವ ವೆಹಿಕಲ್ ನಲ್ಲಿ ನೀವು ಟೆಸ್ಟ್ ಕೊಡಕ್ ಹೋಗ್ತಿದ್ದೀರಾ, ಆ ಒಂದು ವೆಹಿಕಲ್ ನ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ. ಒಂದು ಎಮಿಷನ್ ಟೆಸ್ಟ್ ಇರಬೇಕಾಗುತ್ತೆ, ಎಮಿಷನ್ ಟೆಸ್ಟ್ ಒಂದು 50 ರೂಪೀಸ್ ಆಗುತ್ತೆ. ಬೇಕಾದ್ರೆ ನಿಮ್ಮ ಒಂದು ಪೆಟ್ರೋಲ್ ಬಂಕ್ ಆಗಿರ್ಬೋದು, ಕೆಲವೊಂದ್ ಕಡೆ ಎಮಿಷನ್ ಟೆಸ್ಟ್ ಹೊಗೆ ಪರೀಕ್ಷೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಎಮಿಷನ್ ಟೆಸ್ಟ್ ಒಂದು ಮಾಡಿಸ್ಕೊಳ್ಳಿ, ಅದ್ರದ್ದೊಂದು ಕಾಪಿಯನ್ನು ಇಟ್ಕೊಳ್ಳಿ, ಒಂದೆರಡು ಕಾಪಿಯನ್ನು ಇಟ್ಕೊಳ್ಳಿ. ನಂತರ ನಿಮ್ದು ಆರ್ ಸಿ ಏನೊಂದು ಸ್ಮಾರ್ಟ್ ಕಾರ್ಡ್ ಇರುತ್ತಲ್ಲ ಅಥವಾ ಆರ್ ಸಿ ಬುಕ್ ಇರುತ್ತೆ, ಅದ್ರದ್ದೊಂದು ಎರಡು ಕಾಪಿನ ಇಟ್ಕೊಳ್ಳಿ. ಅದಾದ ನಂತರ ವೆಹಿಕಲ್ ಗೆ ಸಂಬಂಧಿಸಿದ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ. ಇನ್ನು ನನಗೆ ಆದಂತಹ ಅನುಭವ, ನಾನೊಂದು ವಿಡಿಯೋ ಹಾಕ್ತೀನಿ ಇಲ್ಲಿ, ನೀವು ನೋಡಿ ಆ ವಿಡಿಯೋದಲ್ಲಿ. ಸರ್ ಅದೇನಕ್ಕೆ ಸರ್, ಅದು ಒಂದು ಗಾಡಿಲಿ ಇಬ್ಬರಿಗೆ ಆಗಲ್ಲ, ಹಾಗೆ ರೂಲ್ಸ್ ಇದೆಯಾ ಸರ್? ಅದು ರೂಲ್ಸ್ ಇಲ್ಲ ಅಲ್ಲಿ, ಕಂಪ್ಯೂಟರ್ ಮತ್ತೆ ಅವ್ರು ಕೊಟ್ರು. ಡ್ರೈವಿಂಗ್ ಸ್ಕೂಲ್ ಅಲ್ಲೇ ಆಗುತ್ತೆ, ನಮಗೆ ಆಗಲ್ಲ, ಪ್ರೈವೇಟ್ ಆಗಿ ಆಗಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಇದ್ರು ಆಗಲ್ವಾ? ಒಂದು ಗಾಡಿ ಕಂಪ್ಯೂಟರ್ ಎಂಟ್ರಿ ಮಾಡಿದ್ರೆ ಒಂದಷ್ಟು ತಗೊಳ್ತದೆ, ಅರ್ಥ ಆಯ್ತಾ? ನೆಕ್ಸ್ಟ್ ಡೇ ಬಂದ್ರೆ ನೆಕ್ಸ್ಟ್ ಡೇ ಆಗುತ್ತಾ? ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೀವು ನೋಡಿದ್ರಲ್ಲ ಇದ್ರಲ್ಲಿ ಆರ್ ಟಿ ಓ ಇನ್ಸ್ಪೆಕ್ಟರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ವೆಹಿಕಲ್ ನಲ್ಲಿ ಇಬ್ರು ಟೆಸ್ಟ್ ಕೊಡಂಗಿಲ್ವಂತೆ. ಒಂದು ವೆಹಿಕಲ್ ನಲ್ಲಿ ನಾವಿವಾಗ ಪ್ರೈವೇಟ್ ನಾವು ಓನ್ ಆಗಿ ಡೈರೆಕ್ಟ್ ಆಗಿ ಲೈಸೆನ್ಸ್ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ, ನಮ್ದು ಒಂದು ವೆಹಿಕಲ್ ನಲ್ಲಿ ನಾವಿಬ್ರು, ನಾನು ಮತ್ತೆ ನನ್ನ ಫ್ರೆಂಡ್ ಹೋಗಿದ್ದ, ಸೊ ಇಬ್ರು ಹೋಗ್ತಾ ಇದೀವಿ ಅಂದ್ರೆ ಇಬ್ರಿಗೂ ಒಂದೇ ವೆಹಿಕಲ್ ನಲ್ಲಿ ಲೈಸೆನ್ಸ್ ಇದು ಏನು ಟೆಸ್ಟ್ ಕೊಡಂಗಿಲ್ವಂತೆ, ರೂಲ್ಸ್ ಇಲ್ವಂತೆ. ಆತರ ಅವರೇ ಹೇಳ್ತಾ ಇದ್ದಾರೆ, ರೂಲ್ಸ್ ಇಲ್ಲ ಬಟ್ ಕಂಪ್ಯೂಟರ್ ತೆಗಿಯಲ್ಲ ಅಂತ. ಬಟ್ ಅವ್ರದ್ದು ಕರ್ತವ್ಯ ಏನಿರುತ್ತೆ ಅಂದ್ರೆ ಟೆಸ್ಟ್ ಅವ್ರು ತಗೋಬೇಕು, ಕಂಪ್ಯೂಟರ್ ತೆಗೆಯುತ್ತೋ ಇಲ್ವಾ ಅದು ಅವ್ರಿಗೆ ಬಿಟ್ಟಿದಲ್ಲ, ಅದು ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ. ಬಟ್ ಇವ್ರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕಂಪ್ಯೂಟರ್ ತೆಗಿಯಲ್ಲ ಹಾಗೆ ಹೀಗೆ ಅಂತ ಕಾರಣ ಹೇಳ್ಬಿಟ್ಟು ನನ್ನ ಒಬ್ಬ ಸ್ನೇಹಿತ ಇರ್ತಾನೆ, ನನ್ನ ಜೊತೆನೆ ಅಪ್ಲೈ ಮಾಡ್ತಾನೆ, ನಮ್ಮ ಮನೆ ಕಳಿಸ್ತಾನೆ, ಮತ್ತೆ ನೆಕ್ಸ್ಟ್ ಡೇ ಬೇಕಾದ್ರೆ ನಾವು ಅದೇ ವೆಹಿಕಲ್ ತಗೊಂಡೋಗಿ ನಾವು ಏನು ಡ್ರೈವಿಂಗ್ ಲೈಸೆನ್ಸ್ ಗೆ ಇದು ಮಾಡಬಹುದಂತೆ. ಬಟ್ ಡ್ರೈವಿಂಗ್ ಸ್ಕೂಲ್ ಅವ್ರಿಗೆ ಅದು ನಡೆಯುತ್ತೆ ಅಂತೆ, ಏನು ಒಂದೇ ವೆಹಿಕಲ್ ನಲ್ಲಿ ಎಷ್ಟು ಜನ ಬೇಕಾದ್ರೂ ಟೆಸ್ಟ್ ಕೊಡಬಹುದು. ನಾನೇ ಅಲ್ಲಿ ನೋಡಿದೆ, ಸುಮಾರು ಜನ ಒಂದೇ ವೆಹಿಕಲ್ ನಲ್ಲಿ ಏಜೆಂಟ್ ನ ಇಟ್ಕೊಂಡು ಬಂದಿದ್ರು, ಸುಮಾರು ಜನ ಟೆಸ್ಟ್ ಕೊಡ್ತಾ ಇದ್ರು ಒಂದೇ ವೆಹಿಕಲ್ ನಲ್ಲಿ. ಬಟ್ ನಾವು ಡೈರೆಕ್ಟ್ ಹೋಗಿರೋ ಕಾರಣದಿಂದ ನಮ್ಮನ್ನ ವಾಪಸ್ ಕಳ್ಸಿದ್ರು, ಅಲ್ದಾಡಿಸ್ತಾರೆ, ಸಿಕ್ಕಾಪತ್ತೆ ಅಲ್ದಾಡಿಸ್ತಾರೆ. ನನಗೆ ಅನುಭವ ಇದೆ, ನಾನು ಅಲ್ಲೆಲ್ಲ ನಾನು ಡೈರೆಕ್ಟ್ ಆಗಿ ಇನ್ಸ್ಪೆಕ್ಟ್ ಹತ್ರನೇ ಹೋಗಿ ಕೇಳಿದೆ, ಏನ್ ಸರ್ ಅದೇನು ನ್ಯಾಯ ನಿಮ್ದು, ಏನದು ಡ್ರೈವಿಂಗ್ ಲೈಸೆನ್ಸ್ ಗೆ ಒಂದ್ ವೆಹಿಕಲ್ ಅಲ್ಲಿ ಇಬ್ರು ಮಾಡಬಾರ್ದಂತ ಏನ್ ರೂಲ್ಸ್ ಇದೆ ಅಂತ ಕೇಳಿದಾಗ ಅವರು ಹೇಳಿದ ಉತ್ತರ, ರೂಲ್ಸ್ ಏನಿಲ್ಲಪ್ಪ, ಅದು ಏನೋ ಕಂಪ್ಯೂಟರ್ ತೆಗಿಯಕ್ಕಿಲ್ಲ ಅಂತ. ಯಾವ್ದು ಸೂಪರ್ ಕಂಪ್ಯೂಟರ್ ಇಟ್ಟವನೋ ನನ್ಗೆ ಗೊತ್ತಿಲ್ಲ, ಸೊ ಅದೇನೋ ಕಂಪ್ಯೂಟರ್ ತೆಗಿಯಕ್ಕಿಲ್ವಂತ ನನ್ಗೆ ಗೊತ್ತಿಲ್ಲ. ಓಕೆ, ರೂಲ್ಸ್ ಇದೆಯಾ ಇಲ್ವೋ ಅವ್ರು ಹೇಳಿದ್ದೆ ಸತ್ಯ ಅಂತ ನಾವು ಹೇಳ್ಕೊಂಡು, ಸರಿ ಸರ್ ಓಕೆ ನಾವು ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ನನ್ನ ಸ್ನೇಹಿತ ಹೋಗ್ಬಿಟ್ಟು ಮಾಡಿಸ್ಕೋತಾನೆ ಡ್ರೈವಿಂಗ್ ಲೈಸೆನ್ಸ್ ತ ಒಂದು ಇಶ್ಯೂ ಆಗುತ್ತೆ. ಸೊ ಈ ರೀತಿಯಾಗಿ ಅಲ್ದಾಡಿಸ್ತಾರೆ. ನೀವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನೀವು ಇಟ್ಕೊಳ್ಳಿ. ಎಲ್ಲ ಆರ್ ಟಿ ಓ ಕಚೇರಿ ಮೇಲೆ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಆರ್ ಟಿ ಓ ಕಚೇರಿ, ಮತ್ತೆ ನನಗಾದಂತ ಈ ಒಂದು ಅನುಭವ ಆಗಿರೋದು ನನಗೆ ಮಡಿಕೇರಿ ಆರ್ ಟಿ ಓ ಕಚೇರಿಯಲ್ಲಿ. ನನ್ನ ಹತ್ರ ಎಲ್ಲ ವಿಡಿಯೋ ಇದೆ, ಬಟ್ ನಾನು ಆ ವಿಡಿಯೋನೆಲ್ಲ ಪಬ್ಲಿಕ್ ಮಾಡ್ಬಿಟ್ಟು ಅವ್ರ ಮಾನಮರ್ಯಾದೆ ತೆಗೆಯೋ ಅವಶ್ಯಕತೆ ನನಗಿಲ್ಲ. ಬಟ್ ಈ ಒಂದು ವಿಡಿಯೋ ಹಾಕಿದ್ರಿಂದ ನನಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅದಕ್ಕೋಸ್ಕರ, ಸೇಫ್ಟಿಗೋಸ್ಕರ ಪ್ರತಿಯೊಂದು ವಿಡಿಯೋನನ್ನು ನಾನು ಅಲ್ಲಿಂದ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ನಿಮಗೂ ಸಹ ಆಗ್ಬಹುದು ಅನುಭವ.
ಓಕೆ ಸೊ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಾನು ಆರ್ ಟಿ ಓ ಕಚೇರಿಗೆ ಹೋಗುವಾಗ ಇಟ್ಕೊಂಡು ಹೋಗಿ ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀರಾ ಅಂದ್ರೆ ಯಾಕೆ ಏಜೆಂಟ್ ಮುಖಾಂತರನೇ ನೀವು ಮಾಡಿಸ್ಕೋಬೇಕು, ನಿಮ್ಗೂ ಡೈರೆಕ್ಟ್ ಆಗಿ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಲರ್ನರ್ ಲೈಸೆನ್ಸ್ಗೆ ಅಪ್ಲೈ ಮಾಡೋದಂತೆ ಹೇಗೆ ಅಂತ ನಿಮ್ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಸಿಗುತ್ತೆ. ಪ್ರತಿ ಸುಮಾರು ಯೂಟ್ಯೂಬರ್ಸ್ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಇವಾಗ ನಂದ್ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ವಾ, ನಮ್ದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿಲ್ವಾ, ಬೇರೆಯವ್ರ ವಿಡಿಯೋ ನೋಡಿ ಅರ್ಥ ಆಗುತ್ತೆ, ಸೊ ನೀವು ಏಜೆಂಟ್ ಮುಖಾಂತರ ಹೋಗ್ಬೇಡಿ ಅಂತಾನೆ ನಾನು ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ಒಂದು ಇಲ್ಲಿ ನಮ್ಮೂರಲ್ಲೆಲ್ಲ ಹೆಂಗೆ ಅಂದ್ರೆ, ಒಂದು ಟೂ ವೀಲರ್ ಲೈಸೆನ್ಸ್ ತಗೋಬೇಕು ಅಂತ ಅಂದ್ರೆ, ಇವಾಗ ನೀವು ಆರ್ ಟಿ ಓ ಕಚೇರಿಗೆ ಡೈರೆಕ್ಟ್ ಆಗಿ ಹೋಗಿ ನೀವು ಲೈಸೆನ್ಸ್ ನ ಪಡಿತೀರಾ ಅಂದ್ರೆ ಟೋಟಲ್ ನಿಮ್ಗೆ ಬರೋ ಖರ್ಚು 900 ರೂಪಾಯಿ ಅಷ್ಟೇ. ಒಂದು ಲರ್ನರ್ ಲೈಸೆನ್ಸ್ ಗೆ 200 ರೂಪೀಸ್ ಇಸ್ಕೋತಾರೆ ಸ್ಲಾಟ್ ಬುಕಿಂಗ್ ಮಾಡಿದ ನಂತರ ಪೇಮೆಂಟ್, ಅದಾದ ನಂತರ ಡ್ರೈವಿಂಗ್ ಲೈಸೆನ್ಸ್ ಗೆ 710 ರೂಪಾಯಿ ಇಸ್ಕೋತಾರೆ, 910 ರೂಪಾಯಿ ಅಷ್ಟೇ. ಬಟ್ ಏಜೆಂಟ್ ಕಡೆಯಿಂದ ನೀವು ಮಾಡಿಸ್ಕೋತೀರಾ ಅಂದ್ರೆ ನಮ್ಮೂರಲ್ಲಿ 2500 ರಿಂದ 3500 ಗಂಟ ಕೇಳ್ತಾರೆ ಏಜೆಂಟ್ಗಳು. ಇನ್ನು ಅವ್ರಿಗೆ ಏನ್ ತೊಂದರೆ ಬರಲ್ಲ, ನಾನಲ್ಲಿ ನೋಡಿದೆ, ನಾನೆಲ್ಲ ವಿವರ್ಸಕ್ಕೆ ನನಗೆ ಇಷ್ಟಪಡಲ್ಲ. ಯಾಕಂದ್ರೆ ಆಲ್ರೆಡಿ ವಿಜಯಲಕ್ಷ್ಮಿ ಶಿಬರೂರ್ ಅವರು ಆಲ್ರೆಡಿ ಯಾವುದೋ ಬಂಗಾರಪೇಟೆ ಯಾವುದೋ ಒಂದು ಊರ್ದು ಆರ್ ಟಿ ಓ ಕಚೇರಿ, ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ, ಆ ಒಂದು ಆರ್ ಟಿ ಓ ಕಚೇರಿದು ಆಫೀಸ್ ಬಗ್ಗೆ ಅವರು ಒಂದು ಅಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಅವರೊಂದು ವಿಡಿಯೋ ಮಾಡಿದ್ರು, ಎಲ್ಲ ಏಜೆಂಟ್ ಇಲ್ಲದೆ ಯಾವ ಕೆಲಸನೂ ಆಗಲ್ಲ ಈ ರೀತಿಯಾಗಿ. ಮತ್ತೆ ನೀವು ಅದಕ್ಕೋಸ್ಕರನೇ ನಾನು ಹೇಳಿದೆ, ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ ಪ್ರತಿಯೊಂದನ್ನ ನೀವು ಆರ್ ಟಿ ಓ ಕಚೇರಿಗೆ ಹೋಗುವಾಗ ಇಟ್ಕೊಂಡು ಹೋಗಿ, ಯಾವುದೇ ಕಾರಣಕ್ಕೂ ಏಜೆಂಟ್ ಮುಖಾಂತರ ನೀವು ಮಾಡಿಸ್ಕೊಳ್ಳೋ ಅವಶ್ಯಕತೆ ನಿಮ್ಗಿಲ್ಲ. ಏನಾದ್ರೂ ಎಲ್ಲ ಸ್ವಂತಾಗಿ ಮಾಡ್ಕೋಬಹುದು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ಏನು ಒಂದು ವಿಡಿಯೋಗಳು ಸಿಗುತ್ತೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ, ಆ ರೀತಿ ಅಪ್ಲೈ ಮಾಡಿಬಿಟ್ಟು ತಗೊಳ್ಳಿ. ನಂತರ ಅಲ್ಲಿ ಡ್ರೈವಿಂಗ್ ಇವಾಗ ನೀವು ಸ್ಲಾಟ್ ಬುಕ್ ಎಲ್ಲ ಫೋಟೋ ಎಲ್ಲ ತೆಗ್ದಾ ಇತ್ತು, ನಂತರ ಅಲ್ಲಿ ನೀವು ಪೇಮೆಂಟ್ ಮಾಡ ಇತ್ತು, ಎಲ್ಲ ಇದೆಲ್ಲ ಆಗಿದ ನಂತರ ನಿಮ್ದು ಟೆಸ್ಟ್ ಮಾಡ್ತಾರಲ್ಲ ಡ್ರೈವಿಂಗ್ ಟೆಸ್ಟ್ ಅಲ್ಲಿ, ಅಲ್ಲಿ ಏನ್ ಮಾಡ್ತಾರಂದ್ರೆ ಜಸ್ಟ್ ನಿಮ್ನ ಒಂದು ಫೈಲ್ ಅನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟರ್ ಏನಿರ್ತಾರೆ ಅವ್ರ ಕೈಗೆ ಕೊಡ್ಬೇಕಾಗುತ್ತೆ. ಅವರು ಯಾವ ವೆಹಿಕಲ್ ಅಂತ ನೋಡ್ತಾರೆ, ನೋಡಿದ ನಂತರ ಹೆಲ್ಮೆಟ್ ಎಲ್ಲ ಕರೆಕ್ಟ್ ಆಗಿ ಹಾಕಿರ್ಬೇಕು, ಮತ್ತೆ ಚಡ್ಡಿ ಗಿಡ್ಡಿ ಎಲ್ಲ ಹಾಕೊಂಡು ಹೋಗ್ಬಾರ್ದು, ಶೂಸ್ ಹಾಕೊಂಡಿರಿ ಯಾವುದಕ್ಕೂ, ಇಲ್ಲಾಂದ್ರೆ ನೀವು ಶೂಸ್ ಹಾಕೊಂಡಿಲ್ಲಪ್ಪ ಹೋಗ್ಬಿಡು ಮನೆಗೆ ಅಂತ ಹೇಳ್ಬಿಡ್ತಾರೆ, ಹೇಳಕ್ಕಾಗಲ್ಲ. ಸೊ ಶೂಸ್ ಹಾಕೊಳ್ಳಿ, ಒಂದು ಪ್ಯಾಂಟ್ ಹಾಕೊಳ್ಳಿ, ಚಡ್ಡಿ ಎಲ್ಲ ಹಾಕೊಂಡು ಹೋಗ್ಬೇಡಿ, ನಿಮ್ದು ಟೆಸ್ಟ್ ತಗೊಳ್ಳಲ್ಲ ಆಮೇಲೆ. ಮತ್ತೆ ಮಾಸ್ಕ್ ಹಾಕೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ, ಪ್ರತಿಯೊಂದು ಹಾಕೊಂಡು ನಂತರ ನಿಮ್ಮ ಒಂದು ವೆಹಿಕಲ್ ನಲ್ಲಿ ನೀವೊಂದು ಡ್ರೈ ಏನಲ್ಲಿ ಕೊಟ್ಟಿರ್ತಾರೆ ಓಡಿಸಕ್ಕೆ ಗ್ರೌಂಡ್ ಕೊಟ್ಟಿರ್ತಾರೋ ಅಥವಾ ಏನೋ ಒಂದು ಮಾರ್ಕ್ ಎಲ್ಲ ಮಾಡಿರ್ತಾರ ಪ್ರತಿ ಬೇರೆ ಕಡೆ. ನಮ್ಮೂರಲ್ಲಿ ಏನಿಲ್ಲ, ಒಂದು ಹಿಂಗೆ ಒಂದು ಟರ್ನ್ ಇದೆ, ಅದೊಂದು ಟರ್ನ್ ಮಾಡಿದ್ರೆ ಸಾಕು ನಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಬಿಡುತ್ತೆ, ಗೊತ್ತಿಲ್ಲ. ಸೊ ನನ್ನನ್ನು ಹೇಳಿದ್ರು ನಾನು ಹಂಗೆ ಡ್ರೈವಿಂಗ್ ಒಂದು ಟರ್ನ್ ಮಾಡಿ ಬಂದೆ. ಇದಾದ ನಂತರ ನೀವೊಂದು ಪೋಸ್ಟ್ ಕಾರ್ಡ್ ಅನ್ನ ನೀವು ತಗೋಬೇಕಾಗುತ್ತೆ. ಅಲ್ಲೇ ನಿಮ್ದು ಆರ್ ಟಿ ಓ ಕಚೇರಿ ಪಕ್ಕನೆ ಎಲ್ಲಾದ್ರೂ ಒಂದು ಅಂಗಡಿ ಇದ್ರೆ ಅಲ್ಲಿ ಪೋಸ್ಟ್ ಕಾರ್ಡ್ ನಿಮ್ಗೆ ಸಿಗುತ್ತೆ, ಒಂದು ಪೋಸ್ಟ್ ಕವರ್ ಆಯ್ತಾ, ಆ ಕವರ್ ನ ತಗೊಂಡು ನಿಮ್ದು ಏನು ನೀವು ಟೆಸ್ಟ್ ಪಾಸ್ ಆಗಿರ್ತೀರಲ್ಲ ಗಾಡಿ ಓಡಿಸಾದ್ಮೇಲೆ ಆ ಫೈಲ್ ಹತ್ರ ಆ ಫೈಲ್ ನ ನೀವು ತಗೊಂಡು ಆ ಒಂದು ಪೋಸ್ಟ್ ಕಾರ್ಡ್ ನ ಆ ಒಂದು ಫೈಲ್ ನೊಳಗಡೆ ಇಟ್ಕೋಬೇಕು. ಇಟ್ಟ ನಂತರ ಆ ಒಂದು ಫೈಲ್ ನ ನೇರವಾಗಿ ಆರ್ ಟಿ ಓ ಕಚೇರಿ ಒಳಗಡೆ ಹೋಗ್ಬಿಟ್ಟು ಅಲ್ಲೊಂದು ಕೌಂಟರ್ ಇರುತ್ತೆ, ಯಾರನ್ನಾದ್ರೂ ಕೇಳಿದ್ರೆ ಅಲ್ಲಿ ಹೆಲ್ಪರ್ ಇರ್ತಾರೆ. ಆರ್ ಟಿ ಓ ಕಚೇರಿಯಲ್ಲಿ ಮುಖ್ಯವಾಗಿ ಹೆಲ್ಪ್ ಅಂತ ಒಂದು ಡೆಸ್ಕ್ ಇರುತ್ತೆ, ಒಂದು ಕೌಂಟರ್ ಇರುತ್ತೆ, ಅವ್ರ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ ನಂದು ಟೆಸ್ಟ್ ಆಗಿದೆ ನಾನು ಇವಾಗ ಇದನ್ನ ಎಲ್ಲಿ ಕೊಡ್ಬೇಕಂದ್ರೆ, ಅವ್ರು ಹೇಳ್ತಾರೆ ನಿಮ್ಗೆ ಎಲ್ಲಿ ಕೊಡ್ಬೇಕು ಅಂತ. ಅಲ್ಲೋಗ್ಬಿಟ್ಟು ಆ ಒಂದು ಫೈಲ್ ಅನ್ನ ಕೊಡಿ, ಅವರೆಲ್ಲ ನೋಡ್ತಾರೆ ನಿಮ್ದು ಗಾಡಿ ಡಾಕ್ಯುಮೆಂಟ್ಸ್ ಇದೆ ಅಲ್ವಾ, ಎಲ್ಲ ನೋಡಿದ ನಂತರ ಓಕೆ ಸರಿ ನಿಮ್ಗೆ 25 ಡೇಸ್ ಅಲ್ಲಿ ನಿಮ್ಗೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಅದನ್ನ ನೋಟ್ ಮಾಡ್ಕೊಂಡಿಟ್ಟಿರಿ. ನೋಟ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಆ ಒಂದು ಮೊಬೈಲ್ಗೆ SMS ಬಂದಿರುತ್ತೆ, ಆ ಒಂದನ್ನ ಇಟ್ಕೊಂಡಿರಿ. ನೆಕ್ಸ್ಟ್ ಒಂದು 2-3 ಡೇಸ್ ಆಗಿದ ನಂತರ ನೀವು ಇದೇ ಒಂದು ಸಾರಥಿ ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಲೈಸೆನ್ಸ್ ಇಶ್ಯೂ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಬಹುದು. ಬೇರೆ ಯೂಟ್ಯೂಬ್ ವಿಡಿಯೋಗಳು ಇವೆ, ಬೇಕಾದ್ರೆ ನಾನು ಅದಕ್ಕೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಬೇಕಾದ್ರೆ ಅದ್ರ ಬಗ್ಗೆ ಯಾವ ರೀತಿ ನಾವು ಲೈಸೆನ್ಸ್ ಇಶ್ಯೂ ಆಗಿದೆ ಅಂತ ಚೆಕ್ ಮಾಡೋದು ಅಂತ ನಾನು ಒಂದು ವಿಡಿಯೋ ಹಾಕ್ತೀನಿ. ಸೊ ನಾವು ಅಪ್ಲಿಕೇಶನ್ ನಂಬರ್ ನ ಟ್ರ್ಯಾಕ್ ಮಾಡಿದಾಗ ಏನಿಲ್ಲ, ಸಾರಥಿ ವೆಬ್ಸೈಟ್ ಹೋಗೋದು, ನಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅಪ್ಲೈ ಆನ್ಲೈನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋದು, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮೊಂದು ಅಪ್ಲಿಕೇಶನ್ ನಂಬರ್ ಕೇಳ್ತಾರೆ, ಡೇಟ್ ಆಫ್ ಬರ್ತ್ ಕೇಳ್ತಾರೆ, ಇದು ಕೊಟ್ಟು ಸಬ್ಮಿಟ್ ಕೊಟ್ವಿ ಅಂದ್ರೆ ಅಲ್ಲಿ ನಮ್ಮ ಒಂದು ಫುಲ್ ನಮ್ದು ಡೀಟೇಲ್ಸ್ ಬರುತ್ತೆ. ನಮ್ ಡೀಟೇಲ್ಸ್ ಅಂದ್ರೆ ನಾವು ಆರ್ ಟಿ ಓ ಆಫೀಸ್ ಅಲ್ಲಿ ಡಿಎಲ್ ಗೆ ಅಪ್ಲೈ ಮಾಡಿರೋದು, ಪಾಸ್ ಆಗಿರೋದು, ಮತ್ತೆ ಇವಾಗ ಡಿಎಲ್ ಏನಿರುತ್ತೆ ಅದ್ರದ್ದು ನಂಬರ್ ಸಿಗುತ್ತೆ, ಡಿಎಲ್ ನಂಬರ್ ಸಿಗುತ್ತೆ. ಈ ಒಂದು ಡಿಎಲ್ ನಂಬರ್ ನ ನೀವು ಡಿಜಿ ಲಾಕರ್ ನಲ್ಲಿ ನಿಮ್ಗೆ ಡಿಎಲ್ ಬರೋ ಗಂಟ ಡಿಜಿ ಲಾಕರ್ ನಲ್ಲಿ ಈ ಒಂದು ನಂಬರ್ ನ ಇಶ್ಯೂಡ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಡಿಜಿ ಲಾಕರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರಲ್ಲಿ ತಿಳಿಸಿದೀನಿ. ಅದರಲ್ಲಿ ನೀವು ಡಿಎಲ್ ನಂಬರ್ ನ ಹಾಕಿದ್ರಿ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಒಂದು ಡಿಎಲ್ ಅಲ್ಲಿ ಟೆಂಪ್ರರಿ ಆಗಿ ನಿಮ್ಗೆ ಟೆಂಪ್ರರಿ ಅಲ್ಲ
ಆಲ್ಮೋಸ್ಟ್ ಲೈಫ್ ಲಾಂಗ್ ಅದರ ಎಲ್ಲಿ ಗಂಟ ಎಕ್ಸ್ಪೈರಿ ಡೇಟ್ ಇರುತ್ತೋ ಅಲ್ಲಿವರೆಗೆ ಇರುವ ಒಂದು ಡಿಎಲ್ ನಿಮ್ಗೆ ಅಲ್ಲಿ ಅಪ್ಲೋಡ್ ಆಗುತ್ತೆ. ನಿಮ್ನೆಲ್ಲರೂ ಪೊಲೀಸ್ ಹಿಡಿದ್ರು ಡಿಎಲ್ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಡಿಎಲ್ ನ ನಿಮ್ಗೆ ತೋರಿಸಬಹುದು. ಸೊ ಈ ರೀತಿಯಾಗಿರುತ್ತೆ ಡಿಎಲ್ ಗೆ ಅಪ್ಲೈ ಮಾಡೋ ವಿಧಾನ. ಸೊ ವಿಡಿಯೋ ತುಂಬಾ ಲಾಂಗ್ ಇದೆ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇಲ್ಲಿವರೆಗೂ. ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.